नमस्कार वीक्षकरे वेलकम टू माय चैनल बरी इवत्तु ओंदु ब्रेकफास्ट रेसिपी ना तगोंड बंदिदेनि एनु ब्रेकफास्ट रेसिपी अंतंद्रे इदन्न बेसन चीले अंतार नॉर्थ इंडियन्स नाविदन्न कडले हिट्टिन दिडीर दोसेनु अन्बहुदु अथवा वेज आम्लेट नु अन्बहुदु सो वीडियो स्टार्ट माडोकिंत मोदलु नीवु नन्न चैनल ना सब्सक्राइब माड्द नोडकत्तिद्र प्लीज सब्सक्राइब माड्कोंड नोडकोळ्रि लाइक माड्रि शेर माड्रि मत्ते कमेंट माडोदन्न मरिबेड्रि हंग नन्न चैनल गे सपोर्ट माड्रि सो बरी ईग वीडियो ना स्टार्ट माडोण नानिल्ली ओंदु मिक्सिंग बौल तगोंडिदीनि मिक्सिंग बौल गे ईग ओंदु कप अंद्रे मेजरमेंट कप इंद ओंदु कप कडले हिट तगोंडिदीनि आ कडले हिट्टन्नु मिक्सिंग बौल गे हाकोळ्ळोणु हंग ई कडले हिट्टन्नु नानु चेन्नागि जरडि हिडकोंडिदीनि ईग इदक्के ओंदु काल टेबल स्पून अष्टु अरिशिण हाकोळ्ळोणु आमेले ओंदु अर्ध टेबल स्पून अष्टु जीरिगे हाकोळ्ळोण अदर जोतेगेने ओंदु अर्ध टेबल स्पून अष्ट गरम मसाला हाकोबेकु इदु ओंदु स्वल्प मसालेदार फ्लेवर कोड्तैति हंगागि अदर जोतेगेने ओंदु अर्ध टेबल स्पून अष्ट चिली पौडर हाकोबेकु आमेले इदक्के रुचिगे एष्टु बेको अष्ट उप्पु ईग हाकोबेकु अंतंद्रे नावु चेन्नागि ईग हाकोंड्रे मिक्स आग्तद हंगागि सो इदेल्ल हाकोंडाद मेले इदन्न चेन्नागि मिक्स माड्कोबेकु ई तर इदन्न नावु दिडीर कडले हिट्टिन दोसे अन्नबहुदु नोडि ओंदु सल नमगे ब्रेकफास्ट गे एनु माडबेकु अंत ऐडिया इरोदिल्ल प्लान इरोदिल्ल आ टाइम दग इदन्न क्विक आगि माड्कोबहुदु ईग इदक्के ओंदु स्वल्पन नीर हाकोंडे चेन्नागि लम्स इल्लदे इरो तर अंद्रे गंट इल्लदे इरो तर चेन्नागि नावु हिट्टन्न मिक्स माड्कोबेकु नावु हिट्टु ओंदु स्वल्प बीट माड्कोळ्ळोदरिंद एनागुत्तैति अंतंद्रे दोसे ओंदु स्वल्प क्रिस्पियागि बर्तव ಹಾಗಾಗಿ ಜಾಸ್ತಿ ನೀರು ಹಾಕೋಬಾರದು ನಾವು ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ಮಾಡ್ಕೋತೀವಲ್ಲ ಅಷ್ಟನ್ನ ನೀರು ಹಾಕೊಂಡು ಚೆನ್ನಾಗಿ ಈ ತರ ಬೀಟ್ ಮಾಡ್ಕೋಬೇಕು ಕಡಲೆ ಹಿಟ್ಟಿನ ಇನ್ನೊಂದು ದೋಸೆ ರೆಸಿಪಿನೂ ನಾನು ಆಲ್ರೆಡಿ ನನ್ನ ಚಾನೆಲ್ ಮೇಲೆ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಒಂದಸಲ ನೋಡ್ಕೊಂಡು ಬರ್ರಿ ನೋಡಿ ಇದು ಹಿಟ್ಟು ರೆಡಿ ಆಗೈತಿ ಈ ಹದಕ್ಕೆ ಇರಬೇಕು ಒಂದತರ ಫ್ಲೋವಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಈ ಹದಕ್ಕೆ ಇರಬೇಕು ಇದು सो ಈಗ ಇದನ್ನ ಏನು ಮಾಡೋಣ ಅಂತಂದ್ರೆ ಒಂದು 10 ನಿಮಿಷ ರೆಸ್ಟಿಗೆ ಬಿಡೋಣ ರೆಸ್ಟಿಗೆ ಬಿಟ್ರೆ ಇದು ಒದಗ್ತದ ಹಿಟ್ಟು ಅಂದ್ರೆ ಚೆನ್ನಾಗಿ ಉಬ್ಬಿ ಬರ್ತಾವ ದೋಸೆ ಎಲ್ಲ ಹಾಗಾಗಿ 10 ನಿಮಿಷ ರೆಸ್ಟ್ ಆದ್ಮೇಲೆ ಈ ಹಿಟ್ಟು ಈಗ ರೆಡಿ ಆಗೈತಿ ಈಗ ಇದಕ್ಕೆ ನಾವು ಒಂದೊಂದು ಇಂಗ್ರೆಡಿಯೆಂಟ್ಸ್ ನ ಹಾಕೊಳ್ಳೋಣ ಎಲ್ಲಕ್ಕಿಂತ ಮೊದಲು ಈರುಳ್ಳಿ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಚಿಕ್ಕದ ಈರುಳ್ಳಿ ತಗೊಂಡಿದ್ದೀನಿ ಹಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದರ ಜೊತೆಗೆ ಒಂದು ಚಿಕ್ಕದಾಗಿ ಇರೋದು ಟೊಮೆಟೊ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವನ್ನೆಲ್ಲ ಒಂದು ಸ್ವಲ್ಪ ಕೋತಂಬರಿ ಸೊಪ್ಪು ಅದರ ಜೊತೆಗೇನೆ ಹಸಿ ಮೆಣಸಿನಕಾಯಿ ನಾನು ಇಲ್ಲಿ ಎರಡು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಅವನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ನೀವು ಹಸಿ ಮೆಣಸಿನಕಾಯಿನ ಹಾಕೋಬಹುದು ಸೋ ಇದೆಲ್ಲ ಹಾಕೊಂಡಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಅದು ಚೆನ್ನಾಗಿ ಮಿಕ್ಸ್ ಆಗತೈತಿ ಇದಾದ ಮೇಲೆ ನಾವು ದೋಸೆಗೆ ರೆಡಿ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋತನ ನಾನು ಹಂಚನು ಕಾಯಕ ಇಟ್ಟಿದ್ದೆ ಒಂದು ಕಡೆ ಇಲ್ಲಿ ನೋಡಿ ಇದರದ ಹದ ಎಷ್ಟು ಐತಲ್ಲ ನಮ್ದು ರೆಗ್ಯುಲರ್ ದೋಸೆ ಮಾಡ್ತೇವಲ್ಲ ಅಕ್ಕಿ ದೋಸೆ ಆ ಹದಕ್ಕೆ ಬಂದದ ನೋಡಿ ಈಗ ಅದು ರೆಡಿ ಆಗೈತಿ ಈಗ ದೋಸೆನ ಮಾಡ್ಕೊಳ್ಳೋಣ ಆಲ್ರೆಡಿ ನಂದ ಹಂಚನು ಕಾದದ ಆಮೇಲೆ ಇಲ್ಲಿ ನಾನು ದೋಸೆ ಮಾಡಕ ಸ್ಕಿಲ್ಲೆಟ್ ತಗೊಂಡಿದ್ದೀನಿ ಹಂಗ ಅದನ್ನ ಎಣ್ಣೆ ಹಚ್ಚಿಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಸೋ ಈಗ ಇದಕ್ಕೆ ದೋಸೆನ ಹಾಕೊಳ್ಳೋಣ ಇಲ್ಲಿ ನೀವು ನಾರ್ಮಲ್ ತವಾನು ತಗೋಬಹುದು ನೀವು ಯಾವುದರ ಮೇಲೆ ದೋಸೆ ಹಾಕ್ತಿರಲ್ಲ ಆ ತವಾನು ತಗೋಬಹುದು ಆಮೇಲೆ ಇವನ ಜಾಸ್ತಿ ದೊಡ್ಡ ದೊಡ್ಡ ಹಾಕಬಾರದು ಚಿಕ್ಕ ಚಿಕ್ಕದಾಗಿನ ಹಾಕೋಬೇಕು ಈ ತರ ನೋಡಿ ಈ ತರ ಹಾಕೊಂಡ ಆದಮೇಲೆ ನಾವು ಇದನ್ನ 2 ನಿಮಿಷ 1 ರಿಂದ 2 ನಿಮಿಷ ಸಾಕು ಬೇಯಿಸ್ಕೋಬೇಕು ಅಂದ್ರೆ ಒಂದು ಸೈಡ್ 1 ನಿಮಿಷ ಇನ್ನೊಂದು ಸೈಡ್ ಇನ್ನೊಂದು ನಿಮಿಷ ಅಂದ್ರೆ ದೋಸೆ ಟೋಟಲ್ ಆಗಿ ತಯಾರಾಗೋತನ 2 ನಿಮಿಷ ಬೇಕಾಗ್ತದೆ ಈಗ ದೋಸೆ ಹಾಕೊಂಡ ಆದಮೇಲೆ ಎಲ್ಲಾ ಕಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ನಾನು ಆಲ್ರೆಡಿ ಗ್ರೀಸ್ ಮಾಡ್ಕೊಳ್ಳುವಾಗ ತೆಳಗನು ಎಣ್ಣೆ ಹಾಕೊಂಡಿದ್ದೆ ಈಗ ಒಂದು ಸ್ವಲ್ಪನ 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳ್ಳೋಣ ಹಾಕೊಂಡ ಆದಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸ್ಕೊಳ್ಳೋಣ ಅಂದ್ರೆ ಒಂದು ಸೈಡ್ 1 ನಿಮಿಷ ಒಂದು ನಿಮಿಷ ಬೆಂದಾದ ಮೇಲೆ ಈಗ ನೋಡೋಣ ನಮ್ಮ ದೋಸೆ ಹೆಂಗಾಗಿದೆ ಅಂತ ಇಲ್ಲಿ ನೀವು ನೋಡ್ತಿರಬಹುದು ಮೇಲೆ ಎಲ್ಲ ಡ್ರೈ ಆಗೈತಿ ಹಿಂಗಾದ್ರೆ ಇದು ಕೆಳಗಡೆ ಬೆಂದದ ಅಂತ ಅರ್ಥ ಈಗ ಇದನ್ನ ನಿಧಾನಕ್ಕೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನಿಧಾನಕ್ಕೆ ಮಾಡ್ಕೋಬೇಕು ಒಂದು ಸ್ವಲ್ಪ ಫಸ್ಟ್ ಅದು ಎಲ್ಲ ಏಳುವಾಗ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾವ ಆಮೇಲೆ ಚೆನ್ನಾಗಿ ಬರ್ತಾವ ಈಗ ನೋಡಿ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡ ಆದಮೇಲೆ ಈ ತರ ಒಂದು ಸ್ವಲ್ಪ ಅದನ್ನ ಪ್ರೆಸ್ ಮಾಡ್ಕೋಬೇಕು ಈ ತರ ಈಗ ಈ ಕಡೆನೂ ನಾವು 1 ನಿಮಿಷ ಬೇಯಿಸ್ಕೋಬೇಕಾಗ್ತೈತಿ ಇವಾಗ ಏನ ಅದಕ್ಕೆ ಲಿಡ್ ಕ್ಲೋಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಸೋ ಈಗ ಇದನ್ನ ಇನ್ನೊಂದು 1 ನಿಮಿಷ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾಯಿತು ಈಗ 2 ನಿಮಿಷ ಟೋಟಲ್ ಆಗಿ 2 ನಿಮಿಷ ಆಯಿತು ನಮ್ಮ ದೋಸೆನೂ ತಯಾರಾಗ್ಯಾವ ಈಗ ಏನು ಮಾಡೋಣ ನಾವು ಈ ದೋಸೆನ ಒಂದ ಪ್ಲೇಟಿಗೆ ತಕ್ಕೊಳ್ಳೋಣ ಪ್ಲೇಟಿಗೆ ತಕ್ಕೊಂಡಾದ ಮೇಲೆ ಇನ್ನೊಂದು ದೋಸೆ ಹಾಕೊಳ್ಳೋಣ ಈಗ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ಳತೇನಿ ನಾನು ಇಲ್ಲಿ
ಕ್ಯಾಸ್ಟ್ ಐರನ್ ಅದ ಸ್ಕಿಲೆಟ್ ಯೂಸ್ ಮಾಡಾತೀನಿ ಹಿಂಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳಾತೀನಿ ನೀವು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಎಣ್ಣೆ ಏನು ಹಾಕೊಳ್ಳೋದು ಬೇಕಾಗೋದಿಲ್ಲ ಸೋಗೆ ಇನ್ನೊಂದು ದೋಸೆ ಹಾಕೊಳ್ಳೋಣ ನಾವು ಆಮೇಲೆ ಇವನ್ನ ಚಿಕ್ಕದಾಗಿ ಹಾಕೋಬೇಕು ನಾನು ಆಗ್ಲೇ ಹೇಳಿದೀನಿ ಚಿಕ್ಕದಾಗಿ ಹಾಕೋಬೇಕು ನೋಡಿ ಈಗ ಇನ್ನೊಂದು ದೋಸೆನು ಹಾಕೊಳ್ಳೋಣ ನಾವು ಈ ತರ ಹಾಕೊಂಡ ಸ್ಪ್ರೆಡ್ ಮಾಡಿದ್ರೆ ಆಯ್ತು ಈಗ ಇದನ್ನು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಈಗ 1 ನಿಮಿಷ ಆಗೈತಿ ಒಂದು ಸೈಡ್ ಅದ ಬೆಂದಿರ್ತದ ತಗದು ನೋಡೋಣ ಇಲ್ಲಿ ನೋಡಬಹುದು ಮೇಲೆ ಎಲ್ಲ ಡ್ರೈ ಆಗಿರ್ತೈತಿ ಅವಾಗ ಏನಂತ ನಮ್ದು ದೋಸೆ ರೆಡಿ ಆಗಿತ್ತು ಅಂತನ ಅರ್ಥ ಸೋ ಇದನ್ನು ಈಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಇನ್ನೊಂದು ಕಡೆನೂ ನಾವು ಬೇಯಿಸ್ಕೊಳ್ಳೋಣ ಇನ್ನೊಂದು ಕಡೆ ತಿರುಗಿಸ್ಕೊಂಡ ಆದ್ಮೇಲೆ ಇದನ್ನ ಒಂದು ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೋಬೇಕಾಗ್ತದ सो नोड्री ಈಗ 2 ನಿಮಿಷ ಆಯಿತು ಟೋಟಲ್ ಆಗಿ ಇನ್ನೊಂದು ದೋಸೆನು ರೆಡಿ ಆಗೈತಿ ಈಗ ಇದನ್ನ ಪ್ಲೇಟ್ ಗೆ ಹಾಕೊಂಡ ಸರ್ವ್ ಮಾಡೋಣ ಇಲ್ಲಿ ನೋಡ್ರಿ ನಮ್ದ ದಿಡೀರ್ ಆಗಿರೋ ಕಡಲೆ ಹಿಟ್ಟಿನ ದೋಸೆ ರೆಡಿ ಆಗ್ಯಾವ ಇಲ್ಲಿ ನಾನು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡಿದೀನಿ ನೀವು ತುಪ್ಪ ಜೊತೆಗೂ ಸರ್ವ್ ಮಾಡಬಹುದು ಸೋ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ ಆಗಿ ಈಜಿ ಆಗಿ ನಾವು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಂಡ್ವಿ ಅಂತ ಈ ರೆಸಿಪಿ ಲೈಕ್ ಆಗಿದ್ರೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ ಮತ್ತೆ ಬೇರೆ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ